ಕಾಂಗ್ರೆಸ್ ಪಕ್ಷದ ಒಂದೂವರೆ ವರ್ಷದ ದುರಾಡಳಿತ, ಭ್ರಷ್ಟಾಚಾರ, ಪ್ರತಿಯೊಂದನ್ನು ಕೂಡ ಇವತ್ತು ಎತ್ತಿಡಿತಕ್ಕಂಥ ಕೆಲಸ ವಿರೋಧ ಪಕ್ಷದ ಸ್ಥಾನದಲ್ಲಿ ಕೂತಿರ್ತಕ್ಕಂಥ JDS BJP ಮಾಡ್ತಾ ಬಂದಿದ್ದೇವೆ. ಅದರಲ್ಲೂ ಇತ್ತೀಚೆಗೆ ಮಾರಸಿ ವಾಲ್ಮೀಕಿ ನಿಗಮದ ಅಭಿವೃದ್ಧಿಯಲ್ಲಿ ಇಟ್ಟಿರ್ತಕ್ಕಂಥ ಹಣ, ಜೊತೆಯಲ್ಲಿ ನೇರವಾಗಿ ಮುಖ್ಯಮಂತ್ರಿಗಳ ಕುಟುಂಬ ಯಾವ ರೀತಿ ಮೂಡದ ಒಂದು ಕಡತಗಳನ್ನ ಬದಲಾವಣೆ ಮಾಡ್ತಕ್ಕಂಥದ್ರಲ್ಲಿ ನೇರವಾಗಿ ಶಾಮೀಲಾಗಿತ್ತು. ಇವೆಲ್ಲವನ್ನು ಕೂಡ ಜನಗಳಲ್ಲಿ ಒಂದು ಜಾಗೃತಿಯನ್ನು ಮೂಡಿಸ್ತಕ್ಕಂತ ಕೆಲಸವನ್ನು ಮಾಡಿದ್ದು ಪಾದಯಾತ್ರೆ ಮೂಲಕ. ಅದನ್ನ ಎರಡು ಪಕ್ಷದ ಕಾರ್ಯಕರ್ತರು ಜೊತೆಗೂಡಿ ಯಶಸ್ವಿಯಾಗಿ ಮಾಡಿದ್ರು. ಈ ಒಂದು ನಮ್ಮ ಸಂಬಂಧ ಶಾಶ್ವತವಾಗಿ ಉಳ್ಕೊಳ್ಬೇಕಾಗ್ತದೆ. ಇದು ರಾಜ್ಯದ 7.5 ಕೋಟಿ ಕನ್ನಡಿಗರ ಒಂದು ಹಿತಾಸಕ್ತಿ ಕಾಪಾಡತಕ್ಕಂಥ ಹಿನ್ನೆಲೆಯಲ್ಲಿ ನಮ್ಮ ಹಾಗೂ ಭಾರತೀಯ ಜನತಾ ಪಾರ್ಟಿಯ ಸಂಬಂಧ ಶಾಶ್ವತವಾದಂಥ ಸಂಬಂಧ ಆಗಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಒತ್ತಾಸೆ ಅಭಿಪ್ರಾಯ. ಹಾಗಾಗಿ ಸನ್ಮಾನ್ಯ ಕುಮಾರಣ್ಣ ಅವ್ರಿಗೆ, ಸನ್ಮಾನ್ಯ ದೇವೇಗೌಡ ಸಾಹೇಬರಿಗೆ ಮನಸ್ಸಲ್ಲಿ ಯಾವುದೇ ತೀರ್ಮಾನಗಳು ನಾವು ತಗೊಳ್ತಕ್ಕಂಥ ಸೂಕ್ತ ಅಲ್ಲ, ತೀರ್ಮಾನಗಳ ಅಂತಿಮವಾಗಿ BJPಯ ರಾಷ್ಟ್ರೀಯ ರಾಜ್ಯ ನಾಯಕರುಗಳೇ ಅವರ ಕಡೆಯಿಂದ ತಗೊಳ್ತಕ್ಕಂಥದ್ದು ಉತ್ತಮ ಅಂತಕ್ಕಂಥ ನಿರ್ಧಾರ ಆಯಿತು. ಒಂದು ಕಾಲು ಗಂಟೆಗೆ ಮಧ್ಯಾಹ್ನ JP ಭವನದಲ್ಲಿ ಫೋನ್ ಬಂತು. ಅಷ್ಟರಲ್ಲಿ ಸಾಕಷ್ಟು ಬೆಳವಣಿಗೆಗಳಾಗಿತ್ತು. ವಾಟ್ಸಪ್ ಗ್ರೂಪ್ಗಳಲ್ಲಿ ನಾವು ನೋಡಿದ್ದೇವೆ. SP BSP ಬಿ ಫಾರ್ಮ್ಗಳು, ಅನೇಕ ಬಿ ಫಾರ್ಮ್ಗಳು ಕೂಡ ಪಡೆದುಕೊಂಡಿದ್ವು. ಬಹುಶಃ ಒಂದಷ್ಟು ಒಳ ಚರ್ಚೆಗಳು ಏನಾಯ್ತು, ಇಲ್ಲ ಅವರು ಕಾಂಗ್ರೆಸ್ಗೆ ಹೋಗ್ಬೋದು ಅಂತಕ್ಕಂಥದ್ದು ಕೂಡ ಬಲವಾದಂತಹ ಒಂದಷ್ಟು ಸೋರ್ಸ್ಗಳ ಮೂಲಕ ನಮಗೆ ಮಾಹಿತಿ ಬರ್ತಾ ಇತ್ತು. ಗೊತ್ತಿಲ್ಲ ಯಾವ ರೀತಿ ತೀರ್ಮಾನ ತಗೋಬಹುದು ಅಂತಕ್ಕಂಥದ್ದು ಯಾರಿಗೂ, ತಾಲೂಕಿನ ಜನತೆಗೂ ಐಡಿಯಾ ಇರಲಿಲ್ಲ. ಅಂತಿಮವಾಗಿ ಅವರು ಕಾಂಗ್ರೆಸ್ ಅಭ್ಯರ್ಥಿ ಅಂತ ಘೋಷಣೆ ಆದ ನಂತರ ಈಗ ಈ ಚುನಾವಣೆಯಲ್ಲಿ ಗೆಲ್ತಕ್ಕಂಥದ್ದು ಅಂತಿಮ ಮಾನದಂಡ. ಹಾಗಿದ್ದಾಗ ನಿಖಿಲ್ ಕುಮಾರಸ್ವಾಮಿ ಒಬ್ಬ ಸಮರ್ಥವಾದಂತ ಅಭ್ಯರ್ಥಿ ಅಂತಕ್ಕಂಥ ತೀರ್ಮಾನ ಮಾಡಿ ಘೋಷಣೆ ಮಾಡಿ ನನ್ನನ್ನು ಕಣಕ್ಕಿಳಿಸಿದರು. ನನ್ನ ಕಳೆದ ಎರಡು ಚುನಾವಣೆಗಳ ಸೋಲು ಜನಾಭಿಪ್ರಾಯ, ಜನಗಳ ಪ್ರೀತಿ ನಿಖಿಲ್ ಕುಮಾರಸ್ವಾಮಿ ಮೇಲೆ ಇದ್ರೂ ಕೂಡ ರಾಜಕೀಯದ ಕೆಲವೊಂದಷ್ಟು ಕುತಂತ್ರಗಳಿಗೆ ನಾನು ಬಲಿಯಾದೆ. ಅನೇಕ ಸಂದರ್ಭದಲ್ಲಿ ಹೇಳಿದ್ದೀನಿ, ಎರಡು ಚುನಾವಣೆಗಳ ಹಿನ್ನಡೆಯ ಬಳಿಕ ಈ ಕೂಡಲೇ ನಾನು ಚುನಾವಣೆಗೆ ಸ್ಪರ್ಧೆ ಮಾಡಬೇಕು ಅಂತಕ್ಕಂಥದ್ದು ಕಿಂಚಿತ್ತು ನನ್ನ ಮನಸ್ಸಲ್ಲಿ ಭಾವನೆ ಇರಲಿಲ್ಲ. ಅದು ಬಹಳ ಸ್ಪಷ್ಟವಾಗಿ ಮಾಧ್ಯಮದ ಸ್ನೇಹಿತರ ಮುಂದೆ ಹಂಚ್ಕೊಂಡಿದ್ದೆ. ನಮ್ಮ ಕಾರ್ಯಕರ್ತರು ಮುಖಂಡರು ಬಹಳ ಜನ ಇವತ್ತಿಲ್ಲಿ ಕೂತಿದ್ದಾರೆ. ನಾನು ತಾಲೂಕಿಗೆ ಯಾವಾಗ ಈ ಗೊಂದಲ ಸೃಷ್ಟಿಯಾಯಿತು, ನಮ್ಮ ಕಾರ್ಯಕರ್ತರಿಗೆ ಇವತ್ತು ನಾನು ಒಬ್ಬ ಪಕ್ಷದ ಕಾರ್ಯಕರ್ತನಾಗಿ ನಿಮ್ಮ ಜೊತೆಯಲ್ಲಿ ಇರ್ತೇನೆ, ಯಾರು ಕೂಡ ನೀವು ಗೊಂದಲಕ್ಕೆ ನಿಮ್ಮ ಮನಸ್ಸುಗಳು ಎಡೆ ಮಾಡ್ತಕ್ಕಂಥದಕ್ಕೆ ನಾವು ಬಿಡೋ ಪ್ರಶ್ನೆ ಇಲ್ಲ, ನಿಮ್ಮ ಜೊತೆಯಲ್ಲಿ ನಾವು ಇರ್ತೇವೆ. ಸನ್ಮಾನ್ಯ ದೇವೇಗೌಡರು ಕುಮಾರ ನಮ್ಗೆ ಆದೇಶ ಕೊಟ್ಟಿದ್ದಾರೆ, ದಯಮಾಡಿ ಪ್ರತಿ ಗ್ರಾಮಕ್ಕೂ ಭೇಟಿ ಮಾಡಿ ಪಂಚಾಯಿತಿ ಹೆಡ್ ಕ್ವಾರ್ಟರ್ಸ್ಗಳಲ್ಲಿ ಕೂತು ನಮ್ಮ ಲೀಡರ್ಗಳ ಜೊತೆ ಒಂದು ಬೆಂತಟ್ಟಕ್ಕಂಥ ಕೆಲಸ ಮಾಡಬೇಕು ಕಣಪ್ಪ ಅಂತ ನನಗೆ ಆದೇಶ ಹೊರಡಿಸಿದ್ರೆ ನಾ ಬಂದ ಕ್ಷೇತ್ರಕ್ಕೆ. ಅಷ್ಟು ಬಿಟ್ಟರೆ ನಾನು ನಮ್ಮ ಮುಖಂಡರುಗಳು, ನಮ್ಮ ಹಿರಿಯರು ದೇವರಾಜ್ ಅಣ್ಣ ಅವರಿದ್ದಾರೆ, ನಾಗರಾಜ್ ಅಣ್ಣ ಅವರು, ಜಯರಾಮಣ್ಣ ಅವರು ಬಂದಿಲ್ಲ, ಭಾನುಪ್ರಕಾಶ್ ಅಣ್ಣ ಅವರಿದ್ದಾರೆ, ರಂಗಸ್ವಾಮ್ ಅಣ್ಣ ಅವರಿದ್ದಾರೆ, ಅಜಯ್ ಅವರಿದ್ದಾರೆ, ಬಹಳ ಜನ ಹಿರಿಯರು ಎಲ್ಲರಿಗೂ ಗೊತ್ತಿದೆ ನಾನೇನು ಈ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಬೇಕು ಅಂತಕ್ಕಂಥದ್ದು ಕಿಂಚಿತ್ತು ಭಾವನೆ ಇರಲಿಲ್ಲ. ಅದಕ್ಕೆ ಬೇರೆ ಇನ್ನೇನಿಲ್ಲ, ನಾನು ಪಕ್ಷದ ಕಾರ್ಯಕರ್ತನಾಗಿ ಈ ಪಕ್ಷದ ಸಂಘಟನೆಯ ಒಂದು ಹಿತದೃಷ್ಟಿಯಿಂದ ನಾನು ರಾಜ್ಯಾದ್ಯಂತ 7 ಜಿಲ್ಲೆಗೆ ಈಗಾಗಲೇ ಪ್ರವಾಸವನ್ನು ಮಾಡಿ ಮೆಂಬರ್ಶಿಪ್ ಡ್ರೈವ್ ಬೂತ್ ಕಮಿಟಿಯನ್ನು ಯಶಸ್ವಿಯಾಗಿ ಒಂದು ಚಾಲನೆ ಕೊಟ್ಟಿದ್ದೇನೆ. ಅದಷ್ಟು ಬಿಟ್ಟರೆ ಬೇರೆ ಏನಿರಲಿಲ್ಲ. ಜೊತೆಯಲ್ಲಿ ಇವೆಲ್ಲ ನೋಡ್ಕೊ ಬಂದಿದ್ದೀನಿ ಅಣ್ಣ, ಏನು ಮುಚ್ಚುಮರೆ ಇಲ್ಲ, ಎಲ್ಲವೂ ಇವಾಗ ಸ್ಪಷ್ಟವಾಗಿ ಮಾತನಾಡಬೇಕಾಗ್ತದೆ. ತೆಗೆದುಕೊಳ್ತಾ ಇದ್ದೇನೆ. ನನಗೆ ಚುನಾವಣೆಗೆ ಯಾವಾಗ ಅವಕಾಶ ಸಿಕ್ತು, ಸ್ಪರ್ಧೆ ಮಾಡ್ತಕ್ಕಂಥದಕ್ಕೆ ಅಧಿಕೃತ ಘೋಷಣೆ ಆಯಿತು, 15 ದಿನದಲ್ಲಿ ನನ್ನ ನಾಮಪತ್ರ ಸಲ್ಲಿಕೆಗೆ ವಿಶೇಷವಾಗಿ
ಬಹುಶಃ ಚನ್ನಪಟ್ಟಣ ತಾಲೂಕಿನ 120ಕ್ಕೂ ಹೆಚ್ಚು ಹಳ್ಳಿಗಳಿಂದ, ನಮ್ಮ ನಗರ ಭಾಗದಲ್ಲಿ ಇರ್ತಕ್ಕಂತ 31 ವಾರ್ಡ್ಗಳಿಂದ ಬಹುತೇಕ ಚನ್ನಪಟ್ಟಣ ತಾಲೂಕಿನ ಹಿರಿಯಕರು, ಯುವಕರು, ಹೆಣ್ಣುಮಕ್ಕಳು, ಎಲ್ಲ ಜಾತಿ ಸಮುದಾಯ ವರ್ಗ ಧರ್ಮರು ಕೂಡ ಬಂದು ನನ್ನ ಜೊತೆಯಲ್ಲಿ ಮೊದಲನೇ ದಿನವೇ ನನಗೆ ವಿಶ್ವಾಸ ತುಂಬಿಸ್ತಕ್ಕಂಥ ಕೆಲಸ ಮಾಡಿದ್ರು. ದೊಡ್ಡ ಮಟ್ಟದಲ್ಲಿ ಜನ ಸೇರಿ ಅಲ್ಲಿಂದ ನಾನು 18 ದಿನಗಳ ಕಾಲ, ಬಹುಶಃ ನಾವೆಲ್ಲರೂ ಒಂದು 2-3 ಗಂಟೆ ನಿದ್ರೆ ಮಾಡಿದ್ರೆ ಹೆಚ್ಚೇನೋ ನನಗೆ ಗೊತ್ತಿಲ್ಲ, ನಿದ್ರೆ ಬರ್ತಾ ಇರಲಿಲ್ಲ. ಯಾಕೆಂದ್ರೆ ಇಂಥ ಒಂದು ಉಪಚುನಾವಣೆ, ಅದರಲ್ಲೂ ನಾನು ಅಭ್ಯರ್ಥಿ ಆದಂಥ ಸಂದರ್ಭದಲ್ಲಿ ನನ್ನ ಮೇಲೆ ಇವತ್ತು ಎರಡು ಪಕ್ಷದ ನಾಯಕರು, ಕಾರ್ಯಕರ್ತರು ಇಷ್ಟು ವಿಶ್ವಾಸವನ್ನ ಇಟ್ಟು ನನ್ನ ಮೇಲೆ ನನಗೆ ಟಿಕೆಟ್ ಕೊಟ್ಟು ಈ ಉಪಚುನಾವಣೆಯಲ್ಲಿ ಸ್ಪರ್ಧೆ ಮಾಡತಕ್ಕಂಥ ಅವಕಾಶ ಕೊಟ್ಟಾಗ ನನಗೂ ಕೂಡ ಒಳಗಡೆಯಿಂದ ಕಾರ್ಯಕರ್ತರಿಗೆ ಪ್ರತಿ ಕ್ಷಣವೂ ಕೂಡ ಹುರಿದುಂಬಿಸ್ತಕ್ಕಂಥ ಕೆಲಸ ಮಾಡಬೇಕಾಗಿತ್ತು. ನನಗೆ ಪೂರ್ವಕವಾಗೆ ಈ ಚುನಾವಣೆಯಲ್ಲಿ ಪ್ರತಿ ಹಳ್ಳಿಗಳಲ್ಲೂ ಆಶೀರ್ವಾದವನ್ನು ಮಾಡಿರ್ತಕ್ಕಂಥದ್ದು ನಮ್ಮ ಹಳ್ಳಿಯ ಹಿರಿಯರು, ಸನ್ಮಾನ್ಯ ದೇವೇಗೌಡರು ಸಾಹೇಬರ ವಯಸ್ಸಿನ ಸಮಕಾಲದವರು, ಜೊತೆಯಲ್ಲಿ ನಮ್ಮ ಅಜ್ಜಿ ವಯಸ್ಸಿನ 80-85 ವರ್ಷದ ವಯಸ್ಸಿನ ತುಂಬ ಹೆಣ್ಣುಮಕ್ಕಳುಗಳು, ತಾಯಂದರು, ನಮ್ಮ ಅಜ್ಜಿ ವಯಸ್ಸಿನ ಹಿರಿಯರು ತಲೆ ಮೇಲೆ ನನಗೆ ಕೈ ಇಟ್ಟು ಆಶೀರ್ವಾದ ಮಾಡಿದ್ದಾರೆ. ಮತ್ತೊಂದು ಯುವ ಸಮುದಾಯ ನನ್ನ ಜೊತೆಯಲ್ಲಿ ನಮ್ಮ ಮುಖಂಡರುಗಳು ಹೇಳ್ತಾ ಇದ್ರು, ಅಣ್ಣ ನಾವು ಯಾವತ್ತೂ ಕೂಡ ಅನೇಕ ಚುನಾವಣೆಗಳನ್ನ ನಾವು ಎದುರಿಸಿದ್ದೇವೆ, ಆದರೆ ಯುವ ಸಮುದಾಯ ಈ ಮಟ್ಟಕ್ಕೆ ಪ್ರತಿ ಹಳ್ಳಿಗಳಲ್ಲೂ ಬಂದು ನಿಂತು ಹೆಜ್ಜೆಯನ್ನು ಹಾಕಿರ್ತಕ್ಕಂಥದ್ದು ಬಹುಶಃ ಇದೇ ಮೊದಲನೇ ಬಾರಿ ನಾವು ನೋಡ್ತಾ ಇದ್ದೇವೆ ಅಂದಾಗ, ನನ್ನ ನಮ್ಮ ಚನ್ನಪಟ್ಟಣ ತಾಲೂಕಿನ ಯುವಕರು ನನ್ನ ಮೇಲೆ ಇಟ್ಟಿರ್ತಕ್ಕಂಥ ಒಂದು ಭರವಸೆ, ನಿಮ್ಮ ಜೊತೆಯಲ್ಲಿ ನಾನು ಶಾಶ್ವತವಾಗಿ ಇರ್ತೇನೆ, ನಿಮ್ಮ ಕಷ್ಟದಲ್ಲಿ ನಾನು ಪಾಲ್ದಾರನಾಗಿ ಪ್ರಾಮಾಣಿಕವಾಗಿ ಹೆಜ್ಜೆ ಹಾಕ್ತೇನೆ ಅಂತ ಮಾಧ್ಯಮದ ಮೂಲಕ ಮತ್ತೊಮ್ಮೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಬಹುಶಃ ಈ ಒಂದು ಉಪಚುನಾವಣೆಯ ಅಗ್ನಿ ಪರೀಕ್ಷೆ ಅಂತಕ್ಕಂಥದ್ದನ್ನ ಪ್ರಾರಂಭಿಕ ಹಂತದಲ್ಲಿ ನಾನೇನು ಹೇಳಿದೆ, ನಿನ್ನೆ ದಿನ ಹತ್ತತ್ರ 88.80% ಮತದಾನ ಏನಾಗಿದೆ, ಬಹುಶಃ ಚನ್ನಪಟ್ಟಣದ ಇತಿಹಾಸದಲ್ಲಿ ಇದು ಮೊದಲನೇ ಬಾರಿ ಇಷ್ಟು ಕಿಕ್ಕೆರೆದು ಜನ ಬಂದು ಮತ ಚಲಾವಣೆ ಮಾಡಿರ್ತಕ್ಕಂಥದ್ದು, ಇದು ಒಂದು ದೊಡ್ಡ ಇತಿಹಾಸ ಮತ್ತೆ ಒಂದು ದೊಡ್ಡ ಸ್ಪಷ್ಟ ಸಂದೇಶ ತಾಲೂಕಿನ ಜನತೆ. ಈ ಒಂದು ಉಪಚುನಾವಣೆಯಲ್ಲಿ ನಾವುಗಳೆಲ್ಲರೂ ಒಂದು ಪ್ರಮುಖವಾದಂಥ ಪಾತ್ರವನ್ನ ವಹಿಸಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಬಂದು ಸೇರಿ ಹತ್ತತ್ರ 90% ಇವತ್ತು ವೋಟಿಂಗ್ ಆಗಿರ್ತಕ್ಕಂಥದ್ದನ್ನು ನೋಡಿದಾಗ ಇವತ್ತು ಹಲವು ಸಂಘ ಸಂಸ್ಥೆಗಳಿಂದ ಹಿಡಿದು ವಿದ್ಯಾರ್ಥಿಗಳಿಂದ ಹಿಡಿದು ನಮ್ಮ ನಗರದಲ್ಲಿ ಇರ್ತಕ್ಕಂಥ ಹಾಗೂ ಹಳ್ಳಿಗಳ ಏನು ಆಟೋ ಚಾಲಕರಿಂದ ಹಿಡಿದು ಬೀದಿ ಬದಿ ವ್ಯಾಪಾರಿಗಳಿಂದ ಹಿಡಿದು ಬಹಳ ಪ್ರಮುಖವಾದಂಥ ಅಂಶ ನಾನು ಗಮನಿಸಿದ್ದು, ನಮ್ಮ ಚನ್ನಪಟ್ಟಣ ತಾಲೂಕಿನ ವೋಟರ್ಸು ಬಹಳ ಜನ ಇವತ್ತು ಬೆಂಗಳೂರು ಸಿಟಿಲೂ ಇದ್ದಾರೆ, ರಾಜ್ಯಾದ್ಯಂತ ಹಲವಾರು ಜಿಲ್ಲೆಗಳು ತಾಲೂಕುಗಳಲ್ಲಿ ಅವರ ಕುಟುಂಬದ ಸಮೇತರಾಗಿ ಅವರ ಜೀವನ ನಿರ್ವಹಣೆ ಮಾಡ್ತಾ ಇದ್ದಾರೆ. ಅವರೆಲ್ಲರೂ ಕೂಡ ಇವತ್ತು ವಾಲಂಟಿಯರ್ಸ್ ಆಗಿ ವಾಲಂಟ್ರಿ ಬಂದು ಈ ಚುನಾವಣೆಯಲ್ಲಿ ಮತದಾನ ಮಾಡಲೇಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಅವರು ಸಮಯ ಮೀಸಲಿಟ್ಟು ಇಡೀ ಕುಟುಂಬದ ಸಮೇತ ಹಾಕಿದ್ದಾರೆ. ಜೊತೆಯಲ್ಲಿ ಇವತ್ತು ಎರಡು ಪಕ್ಷದ ಕಾರ್ಯಕರ್ತರ ಬಗ್ಗೆ ನಾನು ಹೇಳಲೇಬೇಕಾಗ್ತದೆ. ಇವತ್ತು JDS BJP ಅಂತಕ್ಕಂಥ ತಾರತಮ್ಯವನ್ನು ಬಿಟ್ಟು ಈ ಒಂದು ಉಪಚುನಾವಣೆಯಲ್ಲಿ ಅತ್ಯಂತ ಪ್ರಾಮಾಣಿಕವಾಗಿ ಕಾಳಜಿ ವಹಿಸಿ. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.